ಸಿಸಿ ಬ್ಯಾಂಕ್ ಇರ್ಬೋದು, ಈ ಕೋಆಪರೇಟಿವ್ ಸೆಕ್ಟರ್ ಕೋಮಲ್ ಇರ್ಬೋದು, ಎಲ್ಲ ಮಾಹಿತಿ ಹಕ್ಕುಗಳಲ್ಲಿ ನಾನು ಪಡೆದುಕೊಂಡು ಒಂದೊಂದು ದಾಖಲೆಗಳ ಪ್ರಕಾರ ಈ ಈ ಜಿಲ್ಲೆಯಲ್ಲಿ ಹಾಲು ಸಹಕಾರ ಕ್ಷೇತ್ರದಲ್ಲಿ ಬಹಳ ವೈಟ್ ಕಲರ್ಸ್ ಥರ ಬದುಕುವಂಥ ನಾಯಕರನ್ನ ಬಣ್ಣನ ಬಿಚ್ಚಿ ಇಡಬೇಕು ಅಂತಲೇ ನಾನು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ. ಅದರ ಒಂದು ಭಾಗವಾಗಿ ಕೋಮಲ್ 65 ಎನ್ಕ್ವೈರಿ ಮೇಲೆ 68 ಆಗಿ ಪ್ರೂವ್ ಆಗಿರುವಂಥ 29 ಸಿ ಮಾಡಬೇಕಾಗಿರುವಂಥದ್ದು ಮಾಡಿಲ್ಲ. ಇದು ಯಾಕೆ ಅಂದರೆ ಸುಮಾರು ಲಕ್ಷಾಂತರ ಜನ ಇಲ್ಲಿ ಹಾಲನ್ನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ರೈತಾಪಿ ವರ್ಗ ಮತ್ತು ಕೆಳವರ್ಗದ ಒಂದು ಉದ್ಯಮ ಆಗಿದೆ. ಇದು ಹಾಲು ಒಕ್ಕೂಟ ಈಗ ನಷ್ಟದಲ್ಲಿದೆ. ಅದು 6,96,994 ನಷ್ಟದಲ್ಲಿದೆ. ಸ್ಥಳೀಯ ಪತ್ರಿಕೆಗಳಲ್ಲಿ ಅವರು ಬರೆಸ್ತಾರೆ 170 ಕೋಟಿ ಲಾಭ ಇದೆ ಅಂತ ತಾವೇ ಬರೆದಿದ್ದೀರಾ. ಅದ್ರ ಬೇಕಂದ್ರೆ ಆಡಿಟ್ ರಿಪೋರ್ಟ್ ಎಲ್ಲ ಇದೆ, ಕೊಡ್ತೀನಿ. ಅವರೇ ಸಭೆಯಲ್ಲಿ ಅವರೇ ಬರೆದಿರುವಂತ ನಷ್ಟ, ನಿವ್ವಳ ನಷ್ಟ 6,96,00,000 ನಷ್ಟದಲ್ಲಿದೆ. ಅಲ್ಲಿನ ಒಕ್ಕೂಟದ ನೌಕರರಿಗೆ ಸಂಬಳ ಸಿಗೋಲ್ಲ, ಮುಂದಿನ ದಿನಗಳಲ್ಲಿ ಬಹಳ ಕಷ್ಟದಲ್ಲಿದೆ. ಅದಕ್ಕೋಸ್ಕರ ಆಡಳಿತಾಧಿಕಾರಿನ ಕೂಡಲೇ ನೇಮಿಸ್ಬೇಕು, ಅಲ್ಲಿ ಸೂಪರ್ ಸೀಡ್ ಮಾಡಬೇಕು. ಅಲ್ಲಿರೋ ನಿರ್ದೇಶಕರು ಬಹಳ ಬಹಳ ಲೂಟಿ ಹೊಡ್ಕೊಂಡು ಆ ಹಿಂದೆ ನಿರ್ದೇಶಕನಾಗಿ ಈಗ ವ್ಯವಸ್ಥಾಪಕನಾಗಿ ಈಗ ನಿರ್ದೇಶಕನಾಗಿರುವ ಹನುಮೇಶು ಇದಕ್ಕೆ ಮೂಲ ಸೂತ್ರಧಾರ. ಆಮೇಲೆ ಮಾಲೂರಿನ ಶಾಸಕರಾದ ನಂಜೇಗೌಡರು ಇದನ್ನು ಪೂರ್ಣ ಪ್ರಮಾಣದ ಅಗಾನದಲ್ಲಿ ಭಾಗಿಯಾಗಿದ್ದಾರೆ. ಅದರಿಂದ ದಯವಿಟ್ಟು ಸರ್ಕಾರ ಮತ್ತು ನಮ್ಮ ರೈತಾಪಿ ವರ್ಗ ಹಾಲು ಉತ್ಪಾದಕರ ಉಳಿಸೋದಕ್ಕೋಸ್ಕರ ಈ ಹಗರಣ ಗಂಭೀರವಾಗಿ ಪರಿಗಣಿಸಿ ಸರ್ಕಾರಕ್ಕೆ ನಾವು ಮನವಿಗಳು ಕೊಟ್ಟರ ಕೂಡ ಸರ್ಕಾರ ದಪ್ಪ ಚರ್ಮದ ಸರ್ಕಾರವಾಗಿದ್ದು ಆ ದಪ್ಪ ಚರ್ಮಕ್ಕೆ ನಾವು ಚಿಕಿತ್ಸೆ ಕೊಡಬೇಕಾಗಿದೆ. ನಿಮ್ಮ ಮೂಲಕ ಚಿಕಿತ್ಸೆ ಆಗಲಿ ಅಂತೇಳಿ ಬೇಡ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸಿ ನಮ್ಮ ವಕೀಲರು ಮಾತು